ಓಂ ಶ್ರೀ ಮುಕ್ತಿ ನಾಗಾಯ ನಮಃ ಇವತ್ತಿನ ದಿವಸ ತುಂಬಾ ಜನಕ್ಕೆ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ಅವರವರ ಕೂದಲನ್ನ ಕಾಪಾಡ್ಕೊಳ್ಳೋದು ಇದು ಬಹಳ ಒಂಥರ ಸಾಹಸ ಆಗ್ಬಿಟ್ಟಿದೆ ಯಾರು ಕೇಳಿ ನಾವು ಮುಟ್ಟಿದ್ರೆ ಕೂದಲು ಹಂಗೆ ಬಂದ್ಬಿಡುತ್ತೆ ರೀ ತಲೆ ಬಾಚಿದ್ರೆ ಬಾಚನಿಗೆ ತುಂಬಾ ಕೂದಲು ಬಂದ್ಬಿಡುತ್ತೆ ಈ ತರಹ ಹೇಳೋ ಅಂತವ್ರು ತುಂಬಾ ಜನ ಒಂದು ಹುಡುಗಿ ಬಂದಿದ್ಲು ನನ್ನನ್ನು ಭೇಟಿ ಮಾಡೋದಿಕ್ಕೆ ಅವಳು ಸುಯಿಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ಬಿಟ್ಟಿದಾಳೆ ಅಷ್ಟೊಂದು ಕೂದಲು ಉದುರತ್ತೆ ನನಗೆ ಅವನು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಪಾಪ ಚಿಕ್ಕ ವಯಸ್ಸಿಗೆ ತುಂಬಾ ಕೂದಲು ಹೋಗ್ಬಿಟ್ಟಿದೆ ತಲೆ ಎಲ್ಲ ಲಲ್ಲೇ ಅಲ್ಲೇ ಖಾಲಿ ಖಾಲಿ ತರ ಆಗ್ಬಿಟ್ಟಿದೆ ಈ ತರಹ ತುಂಬಾ ಜನ ಈ ಕೂದಲು ಉದುರೋದನ್ನ ನಿಲ್ಲಿಸ್ಕೊಳಕ್ ಆಗ್ದಿರಾನೆ ತುಂಬಾ ಡಿಪ್ರೆಷನ್ಗೆ ಹೋಗ್ತಾ ಇರುವಂತಹ ಸಂದರ್ಭಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣಗಳು ನಾನಾ ಕ ನಾನಾ ಕಾರಣಗಳಿರುತ್ತೆ ಪೀರಿಯಡ್ಸ್ ಅಲ್ಲಿ ಸಮಸ್ಯೆ ಇರಬಹುದು ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಇರಬಹುದು ಅಥವಾ ವಿಟಮಿನ್ ಡಿಫಿಶಿಯನ್ಸಿ ಇರಬಹುದು ಲ್ಯಾಕ್ ಆಫ್ ಎಕ್ಸರ್ಸೈಸ್ ಕೂಡ ಇರಬಹುದು ಅಥವಾ ತುಂಬ ಸ್ಟ್ರೆಸ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರಬಹುದು ಈ ರೀತಿ ಅದೇನಾದ್ರು ಇರಲಿ ಕೂದಲನ್ನು ಬೆಳೆಯೋದಿಕ್ಕೆ ಕೂದಲ ಬೆಳವಣಿಗೆಗೆ ಬೇಕಾಗುವಂತಹ ಪೋಷಣೆಯನ್ನ ಕೊಟ್ಟು ಕೂದಲನ್ನು ಹೇಗೆ ಬೆಳೆಸ್ಕೊಳ್ಳೋದು ಅದನ್ನೇ ಅದಕ್ಕಾಗಿ ಇವತ್ತು ಏನು ಮಾಡಬೇಕು ಅನ್ನೋದನ್ನ ಹೇಳೋಣ ಅದನ್ನು ಗುರ್ತು ಹಾಕೊಳ್ಳಿ ನೋಡಿ ಇದಕ್ಕೆ ಬೇಕಾಗ್ತಕ್ಕಂಥದ್ದು ಒಂದು ನಾಲ್ಕೈದು ಪದಾರ್ಥಗಳು ಬೇಕಾಗುತ್ತೆ ಕಡಲೆಕಾಯಿ ಬೀಜ ಮೆಂತ್ಯ ಅಗಸೆ ಬೀಜ ಇವು ಮೂರನ್ನು ಏನು ಮಾಡಬೇಕು ಒಂದು ಚಮಚದಷ್ಟು ಕಡಲೆಕಾಯಿ ಬೀಜ ತಗೊಳ್ಳಿ ಒಂದು ಚಮಚ ಮೆಂತ್ಯ ತಗೊಳ್ಳಿ ಒಂದು ಚಮಚ ಅಗಸೆ ಬೀಜ ತಗೊಳ್ಳಿ ಇವು ಮೂರನ್ನು ರಾತ್ರಿನೇ ನೆನೆಸ್ಬೇಕು ರಾತ್ರಿ ನೆನೆ ಹಾಕ್ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಅದನ್ನ ರುಬ್ಕೋಬೇಕು ರುಬ್ಗಳ ಮುಂಚೆ ಏನ್ ಮಾಡ್ಬೇಕು ಒಂದ್ ನಾಲ್ಕು ಕಾಳು ಮೆಣಸು ಎರಡೇ ಎರಡು ಲವಂಗ ನಾಲ್ಕಾಳು ಮೆಣಸು ಎರಡೇ ಎರಡು ಲವಂಗ ಇಷ್ಟನ್ನು ಕೂಡ ಅದನ್ನ ನೆನೆಸಿದ ಮೂರು ಮತ್ತೆ ಲವಂಗ ಮತ್ತೆ ಮೆಣಸು ಈ ಐದು ಪದಾರ್ಥವನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಿಗೆ ರುಬ್ಕೋಬೇಕು ಈ ರುಬ್ಬಿದ್ದನ್ನ ನೈವಾಗಿ ರುಬ್ಕೊಳ್ಳಿ ಪೇಸ್ಟ್ ತರ ಇರ್ಬೇಕು ಅದು ಅದನ್ನ ಬೆಳಿಗ್ಗೆ ನೀವು ಸ್ನಾನ ಮಾಡೋದಕ್ಕೆ ಒಂದು ಗಂಟೆ ಮುಂಚಿತವಾಗಿ ಕೂದಲನ್ನ ಪದರ ಪದರ ಬಿಡಿಸ್ಕೊಳ್ಳಿ ಆ ಬುರುಡೆಯ ಭಾಗಕ್ಕೆ ಇದನ್ನ ಚೆನ್ನಾಗಿ ಪ್ಯಾಕ್ ರೀತಿಯಲ್ಲಿ ಹಾಕಿ ಅದನ್ನ ಹಾಗೆ ಒಂದು ಒಂದು ಗಂಟೆಗಳ ಕಾಲ ಬಿಟ್ಟು ಬಿಡಬೇಕು ಒಂದು ಗಂಟೆಯ ನಂತರ ಚೆನ್ನಾಗಿ ನೀವು ತಲೆಯನ್ನು ಶುದ್ಧ ಮಾಡಿಕೊಳ್ಳಿ ಈ ರೀತಿ ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ ಕೆಲವೇ ಮೂರು ನಾಲ್ಕು ವಾರಗಳು ಮಾಡುವಾಗಲೇ ಮೊದಲೆರಡು ವಾರ ಮಾಡುವಾಗಲೇ ಕೂದಲು ಉದುರೋದು ನಿಂತು ಹೋಗುತ್ತೆ ನಂತರದಲ್ಲಿ ಚೆನ್ನಾಗಿ ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ ಕಡಲೆಕಾಯಲ್ಲಿ ಪ್ರೋಟೀನು ತುಂಬಾ ಇದೆ ಮತ್ತೆ ಅತಿ ಉತ್ತಮವಾದಂತಹ ಪೋಷಕಾಂಶಗಳು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕಡಲೆಕಾಯಿಯಲ್ಲಿ ಬಯೋಟಿನ್ ಕೂಡ ಇದೆ ಹಾಗಾಗಿ ಕೂದಲ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ ಅಗಸೆ ಬೀಜದಲ್ಲಿಯೂ ಕೂಡ ತುಂಬಾ ಪೋಷಕಾಂಶಗಳು ಇದೆ ಆಂಟಿ ಆಕ್ಸಿಡೆಂಟ್ಗಳು ಇದೆ ಎಲ್ಲವೂ ಇರೋದ್ರ ಜೊತೆಗೆ ತಲೆಯಲ್ಲಿ ಕೆಲವರಿಗೆ ಎಣ್ಣೆ ಜಿನಗತ್ತೆ ಕೆಲವರಿಗೆ ಮುಖದಲ್ಲಿ ಎಣ್ಣೆ ಜಿನಗತ್ತಲ್ವಾ ಅದೇ ರೀತಿ ತಲೆಯಲ್ಲೂ ಎಣ್ಣೆ ಜಿನಗತ್ತೆ ಆ ರೀತಿ ಎಣ್ಣೆ ಜಿನುಗುವಿಕೆಯಿಂದ ಹೊಟ್ಟೆ ಹೇಳುವುದು ಕೂದಲು ಉದುರೋದು ಇವೆಲ್ಲ ಸರ್ವೇ ಸಾಮಾನ್ಯ ಆಗುತ್ತೆ ಆ ಎಣ್ಣೆ ಜಿನುಗುವುದನ್ನು ತಪ್ಪಿಸೋದಕ್ಕೆ ನಮಗೆ ಈ ಅಗಸೆ ಬೀಜ ಸಹಾಯವನ್ನ ಮಾಡುತ್ತೆ ಹಾಗಾಗಿ ಅಗಸೆ ಬೀಜವನ್ನು ಹಾಕೊಂಡಿದೀವಿ ಜೊತೆಗೆ ಕೂದಲಿನ ಬುಡ ಗಟ್ಟಿಯಾಗೋದಿಕ್ಕೆ ಕೂಡ ಅದು ಸಹಾಯವನ್ನ ಮಾಡುತ್ತೆ ಅದರಿಂದಾಗಿ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಿಕ್ಕೆ ಅವಕಾಶ ಆಗುತ್ತೆ ಇನ್ನು ಮೆಣಸು ಕಾಳು ಲವಂಗ ಇದೆಲ್ಲ ಯಾತಿಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಮೆಣಸು ಕಾಳು ತಲೆಯ ಬುಡದ ಭಾಗದಲ್ಲಿ ಏನಾದ್ರೂ ಕೂಡ ಚರ್ಮದಲ್ಲಿ ಇರುವಂತಹ ಸೋಂಕುಗಳಿದ್ದಾಗ ಅಥವಾ ಯಾವುದಾದ್ರೂ ಕ್ರಿಮಿಗಳಿದ್ದಾಗ ಬ್ಯಾಕ್ಟೀರಿಯಾಗಳಿದ್ದಾಗ ಅದನ್ನೆಲ್ಲ ನಾಶ ಮಾಡುತ್ತೆ ಲವಂಗ ಕೂದಲ ಬೆಳವಣಿಗೆಗೆ ಒಳ್ಳೆಯ ಪೋಷಣೆಯನ್ನ ಕೊಡುತ್ತೆ ಬುಡಕ್ಕೆ ಒಳ್ಳೆಯ ದೃಢತೆಯನ್ನ ಕೊಡುತ್ತೆ ಶಕ್ತಿಯನ್ನ ತುಂಬತ್ತೆ ಅಷ್ಟೇ ಅಲ್ಲ ಕೆಲವೊಮ್ಮೆ ತಲೆಯ ಭಾಗದಲ್ಲಿ ಕೂಡ ಎಣ್ಣೆ ಹೊರಗಡೆ ಹೇಗೆ ಜಿನಗತ್ತೋ ಅದೇ ರೀತಿ ಒಳಭಾಗದಲ್ಲಿ ಈ ಸೈನಸ್ ಅನ್ನೋದು ತಲೆಯಲ್ಲಿ ಮತ್ತೆ ಹಣೆಯ ಭಾಗದಲ್ಲೆಲ್ಲ ಕಟ್ಟಿರುತ್ತಲ್ವ ಅದರ ಪ್ರಭಾವದಿಂದ ಒಳಭಾಗದಲ್ಲಿ ಕೂಡ ಸಾಕಷ್ಟು ಬಾರಿ ಕೂದಲು ಹೆಚ್ಚಾಗಿ ಉದುರೋದಿಕ್ಕೆ ಅವಕಾಶ ಆಗುವಂತ ಪರಿಸ್ಥಿತಿ ಇರುತ್ತೆ ಈ ಎಲ್ಲ ಕಾರಣಕ್ಕೂ ಕೂಡ ಈ ಮೆಣಸು ಮತ್ತೆ ಲವಂಗ ನಮ್ಗೆ ಸಹಾಯವನ್ನ ಮಾಡಿಕೊಡುತ್ತೆ ಮತ್ತೆ ಅದರಲ್ಲಿ ಕೂಡ ಕೆಲವು ವಿಶೇಷವಾದ ಪೋಷಕಾಂಶಗಳಿರುತ್ತೆ ಹಾಗಾಗಿ ಈ ಐದು ಪದಾರ್ಥವನ್ನ ಸೇರಿಸಿ ಮಾಡಿದಂತ ಈ ಪೇಸ್ಟ್ ಅನ್ನ ತಲೆಗೆ ಹಚ್ಚಿ ಸ್ನಾನ ಮಾಡ್ತಾ ಬರೋದ್ರಿಂದ ತಲೆಯ ಕೂದಲು ಸಮೃದ್ಧಿಯಾಗಿ ಬೆಳೆಯುತ್ತೆ ಮೆಂತ್ಯವನ್ನ ಹಾಕೊಂಡಿದ್ದೀವಿ ಮೆಂತ್ಯವನ್ನ ಹಾಕೋದ್ರಿಂದನೂ ಕೂಡ ತಲೆಯ ಕೂದಲಿಗೆ ಪೋಷಣೆಯನ್ನು ಕೊಡುತ್ತೆ ಕೂದಲಿಗೆ ಒಳ್ಳೆಯ ಕಾಂತಿಯನ್ನು ಕೊಡುತ್ತೆ ಕೆಲವರು ಕೂದಲು ನೋಡಿ ಕಲೆಯಲ್ಲಿ ತುಂಬಾ ಕೂದಲಿದ್ರು ಕೂಡ ತುಂಬಾ ನಿಶ್ಚೇಜವಾಗಿರುತ್ತೆ ನೋಡಿದ್ರೊಳ್ ಏನು ಶಕ್ತಿನೇ ಇಲ್ಲ ಅನ್ನಂಗಿರುತ್ತೆ ಹಾಗಾಗಿ ಈ ಮೆಂತ್ಯದ ಕಾಳನ್ನ ಹಾಕೊಳ್ಳೋದ್ರಿಂದ ಕೂದಲು ಚೈತನ್ಯ ಪೂರ್ಣವಾಗಿರುತ್ತೆ ಕಾಂತಿಯುಕ್ತವಾಗಿರುತ್ತೆ ಜೊತೆಗೆ ಒಳ್ಳೆ ಶೈನಿಂಗ್ ಬರುತ್ತೆ ಕೂದಲಿಗೆ ಹಾಗಾಗಿ ಈ ಎಲ್ಲ ಪದಾರ್ಥವು ಕೂಡ ಕೂದಲ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥದ್ದು ಇದನ್ನ ನೀವು ತಲೆ ಹಚ್ಕೊಂಡು ಸ್ನಾನ ಮಾಡ್ತಾ ಬಂದಿದ್ದೆ ಆದರೆ ಕೂದಲನ್ನ ಸಮೃದ್ಧಿಯಾಗಿ ಬೆಳೆಸ್ಕೊಳ್ಳೋದಿಕ್ಕೂ ಸಹಾಯವಾಗತ್ತೆ ಇರೋ ಕೂದಲನ್ನ ಉಳಿಸ್ಕೊಳ್ಳೋದಿಕ್ಕೂ ಸಹಾಯವಾಗತ್ತೆ ಮತ್ತಿನ್ಯಾಕೆ ತಡ ಎಲ್ಲರೂ ಕೂಡ ಈ ವಿಷಯವನ್ನ ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ನಿಮಗೂ ಅವಕಾಶ ಆಗತ್ತೆ ಫೇಸ್ಬುಕ್ ಅಲ್ಲಿ ಕೂಡ ನೀವು ಫಾಲೋ ಮಾಡಬಹುದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ